ಬಹಳ ದಿನಗಳ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಹಳ ಒಳ್ಳೆಯ ತೀರ್ಮಾನ ತೆಗೆದುಕೊಂಡಿದ್ದಾರೆ ಸೂಕ್ತ ಸಮಯದಲ್ಲಿ ರಾಜ್ಯಾಧ್ಯಕ್ಷ ನೇಮಕ ಮಾಡಿದ್ದಾರೆ ವಿಜಯೇಂದ್ರ ನೇಮಕ ನಿರೀಕ್ಷೆಯಲ್ಲಿ ಇರಲಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದಂಥ ಅವರು ವಿಜಯೇಂದ್ರ ನೇಮಕದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ನೀವು ಯಾರನ್ನ ಬೇಕಾದರೂ ಕೇಳಿ ನೋಡಿ ವಿಜೇಂದ್ರನ್ನ ರಾಜ್ಯಾಧ್ಯಕ್ಷ ಮಾಡಿ ಎಂದು ನಾನು ಒಂದು ದಿನವೂ ದೆಹಲಿಗೆ ಹೋಗಿ ಕೇಳಿರಲಿಲ್ಲ ಹೈಕಮಾಂಡ್ ಮುಂದೆ ಮನವಿ ಮಾಡಿರಲಿಲ್ಲ ಹಲವು ವಿಚಾರಗಳನ್ನು ಅಳೆದು ತೂಗಿ ಹೈಕಮಾಂಡ್ ಸರಿಯಾದ ನಿರ್ಧಾರ ತೆಗೆದುಕೊಂಡಿದೆ ಅಂತ ಹೇಳಿದ್ದಾರೆ ವೀರಶೈವ ಲಿಂಗಾಯತ ಸಮಾಜ ನಮ್ಮ ಜೊತೆಗಿದೆ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಸಮಾಜದ ಬೆಂಬಲ ಇನ್ನೂ ಹೆಚ್ಚು ಸಿಗಲಿದೆ ಮುಂದಿನ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಿಂದ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಿಸಿ ಅವರಿಗೆ ಒಳ್ಳೆಯ ಉಡುಗೊರೆ ಕೊಡಬೇಕೆಂಬುದು ನಮ್ಮ ಗುರಿಯಾಗಿದೆ ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆ ನಿಟ್ಟಿನಲ್ಲಿ ಇನ್ನಷ್ಟು ಕೆಲಸ ಮಾಡುವುದಾಗಿ ಯಡಿಯೂರಪ್ಪ ಹೇಳಿದರು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಮಾಡಿದ್ದರಿಂದ ಪಕ್ಷದ ಕೆಲವು ಹಿರಿಯ ನಾಯಕರಿಗೆ ಇರಿಸು ಮುರುಸಾಗಿದೆ ಎಂದು ಹೇಳಲಾಗ್ತಿದೆ ವಿ ಸೋಮಣ್ಣ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಪ್ರಬಲ ಆಕಾಂಕ್ಷಿಯಾಗಿದ್ದರು ಇವರಿಬ್ಬರನ್ನು ದೂರವಾಣಿ ಕರೆ ಮಾಡಿ ವಿಜಯೇಂದ್ರಗೆ ಶುಭ ಕೋರಿದ್ದಾರೆ ಅಂತ ಹೇಳಿದರು ಶುಭ ಕೋರಲೇಬೇಕು ಮತ್ತಿನ್ನೇನು ಮಾಡೋಕ್ಕಾಯ್ತೆ ಯಡಿಯೂರಪ್ಪ ಅವರು ನಾನು ಯಾವತ್ತೂ ಕೂಡ ಹೈಕಮಾಂಡ್ ಮುಂದೆ ನನ್ನ ಮಗನಿಗೆ ಅಥವಾ ನನ್ನ ಕುಟುಂಬಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಿ ಅಂತ ನಾನೆಲ್ಲೂ ಕೇಳ್ಕೊಂಡಿಲ್ಲ ಇದು ಅವರೇ ಮಾಡಿರುವಂಥ ಆಯ್ಕೆ ಇದರಿಂದ ಒಂದಷ್ಟು ಜನಕ್ಕೆ ಬೇಸರ ಆಗಿರ್ಬೋದು ಇದರಿಂದ ಒಂದಷ್ಟು ಜನಕ್ಕೆ ಅಸಮಾಧಾನ ಇರ್ಬೋದು ಆದರೆ ಅವೆಲ್ಲವನ್ನು ಸರಿದುಗಿಸ್ಕೊಂಡು ಹೋಗುವಂಥ ತಾಕತ್ತು ವಿಜೇಂದ್ರ ಆಗಿದೆ ಆ ಕಲೆಗಾರಿಕೆ ಅವ್ರಿಗೆ ಗೊತ್ತಿದೆ ಹೀಗಾಗಿ ಹೈಕಮಾಂಡ್ ತೆಗೆದುಕೊಂಡ ನಿರ್ಧಾರ ಸರಿಯಾಗೇ ಇದೆ ಅಂತ ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಯಡಿಯೂರಪ್ಪ ಅವ್ರು ಹೇಳೋರೆ ಅವ್ರು ನಾನೇ ನಿರೀಕ್ಷಿಸಿರಲಿಲ್ಲ ನೀವು ಯಾರನ್ನ ಬೇಕಾದರೂ ಕೇಳ್ಕ ಬನ್ನಿ ನಾನು ಈ ಬಗ್ಗೆ ಚರ್ಚೆನೇ ಮಾಡಿಲ್ಲ ನನಗೆ ಲೋಕಸಭೆಯಲ್ಲಿ ಅತಿ ಹೆಚ್ಚಿನ ಸ್ಥಾನಗಳು ಬರಬೇಕು ಬಿ ಜೆ ಪಿಗೆ ಅದಷ್ಟೇ ನನ್ನ ಉದ್ದೇಶ ಆಗಿತ್ತು ನಾನು ಅವ್ರನ್ನ ಗೆಲ್ಸಿ ಇವ್ರು ಗೆಲ್ಲಿಸಿ ಇವ್ರು ನೇಮಿಸಿ ನಾನೆಲ್ಲೂ ಹೇಳಿಲ್ಲ ಸೋಮಣ್ಣ ಅವರು ಕೂಡ ಫೋನ್ ಮಾಡಿ ಕರೆ ಮಾ ಕರೆ ಮಾಡಿಬಿಟ್ಟು ಹೇಳಿದ್ರು ವಿಶ್ ಮಾಡಿದ್ರು ಯತ್ನಾಳವರು ಅವರು ಕೂಡ ವಿಶ್ ಮಾಡಿದ್ರು ಹೀಗಾಗಿ ಇದರಲ್ಲಿ ಯಾವುದೇ ಗೊಂಟೆಗಳು ಬೇಡ ಸಹಜ ಒಂದಷ್ಟು ಜನಕ್ಕೆ ಬೇಸರ ಮನಸ್ತಾಪ ಇಲ್ಲ ಆದರೆ ಅಲ್ಟಿಮೇಟಾಗಿ ರಿಸಲ್ಟ್ ಮುಖ್ಯ ಹೀಗಾಗಿ ವಿಜಯನ್ರಾವ್ರು ರಿಸಲ್ಟ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರ ಹೈಕಮಾಂಡ್ನದ್ದು ಯಡಿಯೂರಪ್ಪ ಅವರು ಕೂಡ ಹೈಕಮಾಂಡ್ ನಿರ್ಧಾರ ಸರಿಯಾಗಿದೆ ಅಂತ ಒಂಥರ ಹೆಂಗೆ ಅಂದರೆ ಈಗ ವಿಜಯನ್ರಾವ್ರೆ ಆ್ಯಕ್ಟಿವ್ ಆಗಬೇಕು ಯಡಿಯೂರಪ್ಪ ಅವರು ಆ್ಯಕ್ಟಿವ್ ಆಗಬೇಕು ಎಟ್ ಎ ಟೈಮ್ ಇಬ್ಬರಿಗೂ ಕೀ ಕೊಟ್ಟಂಗೆ ಹೈಕಮಾಂಡು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಅದು ವರ್ಕ್ ಆಗುತ್ತೆ ಆ ಕೀ ಅನ್ನೋದನ್ನು ನೋಡಬೇಕು